ಸ್ನೇಹಿತರೆ, ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿರುವುದು ಅಂದರೆ ನೆಲ್ಲಿಕಾಯಿ ಗುಳಂಬ. ಅದು ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳ್ತೇವಲ್ಲ, ಯಾಕಂದರೆ ಕಾರ್ತಿಕ ಮಾಸದಲ್ಲಿ ಮಹಾವಿಷ್ಣು ಆ ನೆಲ್ಲಿಕಾಯಿನಲ್ಲಿ ವಾಸ ಮಾಡ್ತಾರೆ. ಮಹಾಲಕ್ಷ್ಮಿ ಶ್ರೀಫಲ ಅಂತ ಹೇಳಿ ನೆಲ್ಲಿಕಾಯಿ ಸ್ವರೂಪ, ಅದಕ್ಕಾಗಿ ಮಹಾಲಕ್ಷ್ಮಿಗೆ ಇದನ್ನು ಮಾಡಿ ನೈವೇದ್ಯವನ್ನು ತೋರಿಸ್ತಾರೆ. ಈ ನೆಲ್ಲಿಕಾಯಿ ಗುಳಂಬವನ್ನು, ಈ ನೈವೇದ್ಯಕ್ಕಾಗಿಯೇ ಮಾಡುವಂಥ ನೆಲ್ಲಿಕಾಯಿ ಗುಳಂಬವನ್ನು ಇವತ್ತು ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬಹಳನೇ ಸರಳದ, ಪ್ರತಿ ಶುಕ್ರವಾರ ನೀವು ಮಹಾಲಕ್ಷ್ಮಿಗೆ ನೈವೇದ್ಯ ತೋರಿಸ್ರಿ, ನಿಮ್ಮಲ್ಲಿರುವಂಥ ಕಷ್ಟ ಕಡಿಮೆ ಆಗ್ತದೆ. ಇದಕ್ಕೆ ಹೆಚ್ಚೇನು ಸಾಮಗ್ರಿಗಳು ಬೇಕಾಗಿಲ್ಲ, ಬಹಳನೇ ಸರಳದ. ಬರ್ರಿ, ಹೆಂಗೆ ಮಾಡೋದು ಅಂತ ಸರಳವಾಗಿ ತೋರಿಸ್ಕೊಡ್ತೇನೆ ಅಂತ. ಇದು ಬೆಟ್ಟದ ನೆಲ್ಲಿಕಾಯಿ, ಇದು ಎರಡು ನೆಲ್ಲಿಕಾಯಿ ತೊಗೊಂಡಿನಿ ಅಷ್ಟೇ, ನಾನು ಹೆಚ್ಚಿಗೆ ಮಾಡಿ ತೋರಿಸೋದಿಲ್ಲ, ಎರಡರಿಂದ ತೋರಿಸ್ತಾ ಇದ್ದೀನಿ. ಈ ಎರಡೂ ನೆಲ್ಲಿಕಾಯಿ ಸ್ವಚ್ಛ ತೊಳ್ಕೊಂಡು ಹೆರ್ಕೊಂಡು ಬಿಡಬೇಕು, ನೀಟಾಗಿ ಹೆರೆದು ಇಟ್ಕೊಳ್ಬೇಕು. ಈ ಎರಡು ನೆಲ್ಲಿಕಾಯಿ ಹೆರೆದು ಇಟ್ಕೊಂಡಿದ್ದು ನೋಡ್ರಿ, ಇಷ್ಟೊಂದಾಗ್ಯದದು, ಒಂದು ಬಟ್ಟಲ ತನಕ ಆಗ್ತದೆ. ಈ ಇದನ್ನು ನೀವು ಅಳ್ಕೊಂಡು ಮುಂದೆ ಬೆಲ್ಲ ಹಾಕೋಬೇಕಾದ್ರೆ ಅಳ್ಕೋಬಹುದು, ಇಲ್ಲಾದರೆ ನೀವು ಹಾಗೆ ಹಾಕೋಬಹುದು. ಈಗ ಇದನ್ನು ಉಗಿದ ಮೇಲೆ ಬೇಯಿಸ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ಸ್ವಲ್ಪ ನೀರು ಹಾಕಿ ಇಡ್ಲಿ ಕುಕ್ಕರ್ನಲ್ಲಿ ಒಂದು ಕೆಳಗಿನ ಪ್ಲೇಟನ್ನು ಹಾಕಿ ಒಂದು ಬಿಳಿ ಬಟ್ಟೆಯೊಳಗೆ ನಾವು ಈ ಒಂದು ನೆಲ್ಲಿಕಾಯಿ ಹೆರೆದಿದ್ದನ್ನು ಹಾಕಿಟ್ಕೊಳ್ಬೇಕು. ಸ್ವಚ್ಛವಾಗಿರುವಂಥ ಒಂದು ಬಿಳಿ ಬಟ್ಟೆಯನ್ನು ತಗೊಂಡು ಅದರಲ್ಲಿ ಈ ಹೆರೆದಿದ್ದೆಲ್ಲ ಹಾಕಿ ಗಟ್ಟಿಯಾಗಿ ಮುಚ್ಚಬೇಕು ಗಟ್ಟಿಯಾಗಿ, ಅಥವಾ ನೀವು ಗಂಟು ಕಟ್ಟಬಹುದು. ಅದನ್ನು ಈ ರೀತಿ ಗಂಟು ಕಟ್ಟಿ ಅದನ್ನು ನಾವು ಇಡ್ಲಿ ಕುಕ್ಕರಲ್ಲಿ ಇಟ್ಕೊಳ್ಬೇಕು. ಈ ರೀತಿ ಇಡ್ಲಿ ಕುಕ್ಕರಲ್ಲಿ ಇಟ್ಟು ಗಟ್ಟಿಯಾಗಿ ಮುಚ್ಚಿ ಬೇಯಲಿಕ್ಕೆ ಇಟ್ಕೊಳ್ಬೇಕು. ಇದಕ್ಕೆ ಗ್ಯಾಸ್ ಸ್ಟೌ ಸ್ವಲ್ಪ ಸಣ್ಣ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕು, ಜೋರಾಗಿ ಇಟ್ಕೊಳ್ಬೇಡ್ರಿ, ಯಾಕಂದರೆ ಸರಿಯಾಗಿ ಬೇಯಬೇಕು ಅಂಥೇಳಿ. ಇದನ್ನು ಒಂದು ಎರಡು ನಿಮಿಷ, ಒಂದೂವರೆಯಿಂದ ಎರಡು ನಿಮಿಷ ಆದರೆ ಸಾಕು. ಇನ್ನು ಬೆಲ್ಲವನ್ನು ಅದಕ್ಕೆ ಸರಿಯಾಗಿ ಹೆರೆದು ಅಥವಾ ಕುಟ್ಟಿ ಇಟ್ಕೊಳ್ಬೇಕು. ಬೆಲ್ಲ ಎಷ್ಟು ಮೆತ್ತಗಿರ್ತದೋ ಅಷ್ಟು ಚಲೋ. ಕೆಲವರು ಸಕ್ಕರೆ ಕೂಡ ಹಾಕ್ತಾರೆ, ಸಕ್ಕರೆ ಕೂಡ ನೀವು ಹಾಕ್ಬೋದು, ಆದರೆ ಅದಕ್ಕೆ ರುಚಿ ಬರೋದು ಬೆಲ್ಲದಿಂದ ಅಂತಲೇ ಹೇಳ್ತೇವೆ. ಅದಕ್ಕೆ ಒಂದೂವರೆಯಷ್ಟು ಬೆಲ್ಲವನ್ನು ತೆಗೆದುಕೊಳ್ಬೇಕು. ನಾವು ಎಷ್ಟು ಹೆರಕ್ಲ ಹಾಕಿದ್ವಲ್ಲ ನೆಲ್ಲಿಕಾಯಿ ಹೆರಕ್ಲ, ಅದಕ್ಕೆ ಒಂದೂವರೆಯಷ್ಟು ನಾವು ಬೆಲ್ಲವನ್ನು ಸೇರಿಸಬೇಕು. ಅದು ಮೆತ್ತಗಿನ ಬೆಲ್ಲ ಇರಬೇಕು ಅಂದ್ರೆ ಒಳ್ಳೆಯದು, ಹಳಕ್ ಹಳಕ್ ಇರಬಾರ್ದು. ಮತ್ತು ಪುಡಿ ಬೆಲ್ಲ ಅಷ್ಟೊಂದು ರುಚಿ ಬರೋದಿಲ್ಲ ಅಂಥೇಳಿ ಈ ರೀತಿ ಮೆತ್ತಗಿರುವಂಥ ಬೆಲ್ಲನೇ ತಗೊಳ್ರಿ. ಇನ್ನು ಇದಕ್ಕೆ ವಿಶೇಷವಾಗಿ ನಾವು ಎರಡು ಯಾಲಕ್ಕಿ ತೊಗೊಂಡೇನಿ. ನೀವು ಇನ್ನೂ ಹೆಚ್ಚಿಗೆ ಅದ್ರ ನೆಲ್ಲಿಕಾಯಿ ಹೆಚ್ಚಿಗೆ ಪ್ರಮಾಣ ತೊಗೊಂಡ್ರೆ ಹೆಚ್ಚಿಗೆ ಯಾಲಕ್ಕಿ ತೊಗೊಳ್ಬೇಕು. ಮತ್ತು ಶುಂಠಿ, ಒಣ ಶುಂಠಿ ಇರಬೇಕು, ಹಸಿ ಅಲ್ಲ ಹಾಕಬೇಡ್ರಿ, ಒಣ ಶುಂಠಿ ಇರಬೇಕು, ಪೂರ್ಣ ಒಣಗಿರುವಂಥ ಶುಂಠಿ ಮತ್ತು ಯಾಲಕ್ಕಿ ಎರಡು ಕುಟ್ಟಿ ಪುಡಿ ಮಾಡಿಟ್ಕೊಳ್ಬೇಕು. ಈಗ ಎರಡು ನಿಮಿಷ ಆಗ್ಯದ, ತೆಗೆದು ನೋಡೋಣ. ನೋಡ್ರಿ, ಈ ರೀತಿಯಾಗಿ ಹಣ್ಣಾಗಿ ಬೆಂದಿರಬೇಕು ನೀಟಾಗಿ. ಈಗ ನೆಲ್ಲಿಕಾಯಿ ಸರಿಯಾಗಿ ನಮ್ಗೆ ಹೆಂಗೆ ಬೇಕೋ ಹಂಗಾಗ್ಯದ. ಈಗ ಇದನ್ನ ಒಂದು ಪಾತ್ರೆಯೊಳಗೆ ಹಾಕೊಂಡ್ಬಿಡ್ಬೇಕು. ಸ್ವಲ್ಪ ದಪ್ಪ ತಳ ಇರಬೇಕು ಅಂದ್ರೆ ಒಳ್ಳೇದಾಗ್ತದೆ. ನಾವು ನೈವೇದ್ಯಕ್ಕಾಗಿ ಹಿತ್ತಾಳೆ ಪಾತ್ರೆಯೊಳಗೆ ಮಾಡ್ಕೋತೇವಿ, ಅದನ್ನೇ ತೋರಿಸ್ತೇನೆ ನಾನು ಇವತ್ತು ನಿಮ್ಗೆ. ಸ್ವಲ್ಪ ದಪ್ಪ ತಳ ಇದ್ರೆ ಚಲೋ. ಇದು ನಮ್ದು ಹಿತ್ತಾಳೆ ಪಾತ್ರೆ, ಒಳಗೆ ಕಲಾಯಿ ಹಾಕ್ಸಿರ್ತೇವಿ ಅಂದ್ರೆ ಅಡುಗೆ ನೈವೇದ್ಯ ಇದನ್ನ ಹಿತ್ತಾಳೆ ಒಳಗೆ ಮಾಡಿದ್ರೆ ಕಿಲುಪ್ತದ ಅಂತ ಹೇಳಿ ಕಲಾಯಿ ಹಾಕ್ಸಿರ್ತೇವಿ. ಈಗ ಬೆಂದ ಹೆರಕ್ಲ ಇದ್ರೊಳಗೆ ಹಾಕೊಂಡ್ಬಿಟ್ಟೇವಿ, ಅದರ ಜೊತೆಗೆ ಅದಕ್ಕೆ ಒಂದೂವರೆಯಷ್ಟು ಬೆಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಒಂದು, ಯಾಕಂದರೆ ಅದಕ್ಕೆ ಜಾಸ್ತಿ ಬೆಲ್ಲ ಬೇಕಾಗ್ತದೆ, ಯಾಕಂದ್ರೆ ಒಗರು ಇರ್ತದೆ ಮತ್ತು ಹುಳಿ ಭಾಳ ಇರ್ತದೆ. ಹೀಗಾಗಿ ಒಂದೂವರೆ ಪಟ್ಟು ಬೆಲ್ಲವನ್ನು ಹಾಕಬೇಕು. ಆ ಬೆಲ್ಲ ಆ ನೆಲ್ಲಿಕಾಯಿ ಒಳಗೆ ಸರಿಯಾಗಿ ಜೋಡಿ ಆಗಬೇಕು, ಆ ರೀತಿಯಾಗಿ ಅದನ್ನು ಕೈಯಾಡಿಸ್ಕೋತ ಇರಬೇಕು, ಬೆಲ್ಲ ಪೂರ್ಣ ಕರಗಬೇಕು. ನೀವು ಬೇಕಂದ್ರೆ ಸ್ವಲ್ಪ ಬಿಸಿ ಮಾಡಿ ಕೆಳಗಿಟ್ಕೊಂಡು ಕೈಯಾಡಿಸ್ಬೋದು, ಇಲ್ಲ ಗ್ಯಾಸ್ ಮೇಲೆ ಇಟ್ಕೊಂಡೇ ನೀವು ಕೈಯಾಡಿಸ್ಬೋದು. ಆದರೆ ಒಂದು ಸ್ವಲ್ಪ ಹೊತ್ತಲಿಕ್ಕೆ ಬಿಡಬಾರ್ದು, ಅಂದರೆ ತಳ ಹಿಡಿಲಿಕ್ಕೆ ಕೊಡಬಾರ್ದು. ಅದು ವಾಸನೆ ಆಯ್ತು ಅಂದರೆ ತಿನ್ನಲಿಕ್ಕೆ ಚಲೋ ಅನ್ಸಂಗಿಲ್ಲ, ಅದಕ್ಕೆ ಹೊತ್ತಿದ್ದ ನೈವೇದ್ಯ ಮಾಡಬಾರ್ದು ಅಂಥೇಳಿ ಅದಕ್ಕಾಗಿ ನೀಟಾಗಿ ಲಕ್ಷ ಕೊಟ್ಟು ಕೈ ಆಡಿಸ್ಕೋತ ಇರಬೇಕು. ಸ್ವಲ್ಪ ಹೊತ್ತಾದಮೇಲೆ ಆ ಬೆಲ್ಲ ಎಲ್ಲ ಕರಗಿ ನೀರಾಗ್ತದೆ, ಕುದಿಲಿಕ್ಕೆ ಶುರುವಾಗ್ತದೆ. ಮೊನ್ನೆ ಯಾರೋ ಕೇಳಿದ್ರಿ, ಬುದ್ಧ ಏನ್ ನಮಃ ಅಂತ ಯಾಕೆ ಮಹಾಲಕ್ಷ್ಮಿ ಹೇಳ್ತಾರೆ ಅಂಥೇಳಿ, ಹೇಳ್ತೇನೆ ರೀ.
ಈಗ ಅದಕ್ಕೆ ನಾವು ಶುಂಠಿ ಮತ್ತು ಯಾಲಕ್ಕಿ ಪುಡಿ ಹಾಕಬೇಕು. ಹಾಕಿ ನೀಟಾಗಿ ಕೈಯಾಡಿಸ್ಬೇಕು. ಆಕೆಗೆ ಬುದ್ಧಯೇ ನಮಃ ಅಂತ ಯಾಕೆ ಹೇಳ್ತಾರಂದ್ರೆ, ಬೋಧೋ ವಿಷ್ಣುರಿ ಎಂ ಬುದ್ಧಿ ಅಂಥೇಳಿ, ಮಹಾವಿಷ್ಣು ಪದ್ಮನಾಭ ರೂಪವನ್ನು ಧರಿಸಿದಾಗ ಅವನನ್ನು ಅನುಸರಿಸಿ ದೇವಿ ಬುದ್ಧಿ ಅನ್ನುವ ರೂಪವನ್ನು ತಾಳಿದ್ಲಂತೆ. ವಿಷ್ಣು ಜ್ಞಾನ ಸ್ವರೂಪನಾದರೆ ಅವನನ್ನು ಅರಿಲಿಕ್ಕೆ ಬೇಕಾಗಿರುವಂಥ ಬುದ್ಧಿ ಸ್ವರೂಪಳು ಮಹಾಲಕ್ಷ್ಮೀ ದೇವಿ ಅಂಥೇಳಿ, ಅದಕ್ಕಾಗಿ ಆಕೆಗೆ ಓಂ ಬುದ್ಧಯೇ ನಮಃ ಅಂತ ಹೇಳ್ತೇವೆ. ಇನ್ನು ಇದು ಕುದಿಲಿಗತ್ತದ, ಚಂದಾಗಿ ಕುದಿಬೇಕು. ಕುದಿಯೋದು ಆದಮೇಲೆ ಅದಕ್ಕೆ ಒಂದು ಚಮಚ ತುಪ್ಪವನ್ನು, ಇದಕ್ಕೆ ನೈವೇದ್ಯಕ್ಕೆ ಮಾಡಿದಂಥ ಇದು ಬೇರೆ ಗುಳಂಬ, ಇನ್ನು ವರ್ಷಗಟ್ಟಲೆ ಇಟ್ಕೊಂಡು ತಿಂತೇವಲ್ಲ ಅದು ಬೇರೆ ರೀತಿಯಲ್ಲಿ ಮಾಡ್ತೀವಿ, ಅದನ್ನು ಇನ್ನೊಂದು ದಿವಸ ತೋರಿಸ್ತೇವೆ. ಇದನ್ನು ನಾವು ನೈವೇದ್ಯಕ್ಕಾಗಿ ಮಾಡ್ತೀವಿ. ಇದನ್ನು ಎಷ್ಟು ದಿವಸ ಇಟ್ಟರು ಏನೂ ಕೆಡುವುದಿಲ್ಲ, ಎಷ್ಟು ದಿವಸ ಬೇಕಾದರೂ ಇಟ್ಕೊಂಡು ತಿನ್ಬೋದು. ಆದರೆ ಇದಕ್ಕೆ ನೈವೇದ್ಯಕ್ಕೆ ಮಾಡಿರ್ತೇವೆ ಅಂಥೇಳಿ ತುಪ್ಪವನ್ನು ಹಾಕಿ ನೈವೇದ್ಯವನ್ನು ಮಾಡಬೇಕು. ಈ ರೀತಿಯಾಗಿ ಈಗ ಗುಳಂಬ ರೆಡಿಯಾದ ಚಲೋತ್ನೈ ಕುದ್ಮೇಲೆ ಗ್ಯಾಸ್ ಆರಿಸ್ಬೇಕು, ಮುಚ್ಚಿಡಬೇಕು. ಇದನ್ನು ನಾವು ಬೆಳ್ಳಿ ಪಾತ್ರೆಯಲ್ಲಿ ನೈವೇದ್ಯ ತೋರಿಸೋಕ್ಕಿಂತ ಒಂದು ಒಳ್ಳೆಯ ಸ್ಟೀಲ್ ಪಾತ್ರೆಯಲ್ಲಿ ಇಟ್ಟು ನೈವೇದ್ಯ ತೋರಿಸೋದು ಒಳ್ಳೆಯದು ಅಂತ ಯಾಕೆ ಹೇಳ್ತಾನೆ, ಬೆಳ್ಳಿಯಲ್ಲಿ ತೋರಿಸಿದಾಗ ಅದು ಹುಳಿ ಪದಾರ್ಥ ಇರ್ತದಲ್ಲ ಕೆಲವೊಂದ್ಸಲ ಅದು ತೊಂದರೆ ಆಗ್ತದೆ ದೇಹಕ್ಕೆ ಅಂಥೇಳಿ, ನಾವು ಈ ರೀತಿಯಾಗಿ ಒಂದು ಬೆಳ್ಳಿ ತಟ್ಟೆಯಲ್ಲಿ ಒಂದು ಸ್ಟೀಲ್ ತಟ್ಟೆಯನ್ನು ಇಟ್ಟು, ಅಂದರೆ ಸ್ಟೀಲ್ ಬಟ್ಲ ಅಂತಂದರೆ ಅದು ನಮ್ಮ ಊಟದ್ದಲ್ಲ, ದೇವರ ಅಡುಗೆಗೆ ಪಾತ್ರೆ ಅಂತೇನು ಇಟ್ಕೊಂಡಿರ್ತೇವಲ್ಲ ಅದರೊಳಗಿನ ಒಂದು ಪಾತ್ರೆ, ದೇವರಿಗೆ ಚಟ್ನಿ ಕೋಸಂಬರಿ ಮಾಡಲಿಕ್ಕೆ ಬೇರೆ ಬೇರೆ ಪಾತ್ರೆಗಳನ್ನ ಇಟ್ಕೊಂಡ್ಬಿಟ್ಟಿರ್ತೇವೆ ನೈವೇದ್ಯದ ಅಡುಗೆಗೆ, ಅದರಲ್ಲಿರುವಂಥ ಒಂದು ಏನು ಬಟ್ಲವನ್ನು ಅಥವಾ ಒಂದು ಸಣ್ಣ ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ ಈ ಗುಳಂಬ ಹಾಕಿ ಈ ರೀತಿಯಾಗಿ ನೈವೇದ್ಯವನ್ನು ನೀವು ಪ್ರತಿ ಶುಕ್ರವಾರ ಮಾಡ್ಬೋದು. ನಿಮಗೆ ಯಾವಾಗ ಕಷ್ಟ ಅನ್ನಿಸ್ತದೋ ಅವಾಗ ಮಾಡ್ಬೋದು. ಯಾವಾಗ ಮಾಡಿದರೂ ಕೂಡ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದದ್ದು ಅಂಥೇಳಿ ಈ ಗುಳಂಬ ಮಾಡಿ ನೈವೇದ್ಯವನ್ನು ಮಾಡಿ ಮನೆ ಮಂದಿಯೆಲ್ಲ ತಿನ್ಬೋದು. ಇನ್ನು ಈ ಗುಳಂಬವನ್ನು ಮಾಡಿ ಯಾರಾದರೂ ಮುತ್ತೈದೆಯನ್ನು ಕರೆದು ಅಂದರೆ ಪ್ರಸಾದ ರೂಪದಲ್ಲಿ ಒಂದು ಬಟ್ಟಲದಲ್ಲಿ ಹಾಕಿ ದಾನವನ್ನು ಕೊಟ್ಟರು ಅದು ಕೂಡ ಬಹಳನೇ ಶ್ರೇಷ್ಠ ಅಂತ ಹೇಳ್ತೀವಿ. ಯಾಕಂದರೆ ಮುತ್ತೈದೆ ಅಂದರೆ ಮಹಾಲಕ್ಷ್ಮಿ ಸ್ವರೂಪ ಅಂಥೇಳಿ. ಅದಕ್ಕಾಗಿ ನಿಮ್ಗೆ ಯಾವತ್ತಾದರೂ ಒಂದು ದಿವಸ ಕೊಡಬೇಕು, ಹುಣ್ಣಿಮೆ ಶುಕ್ರವಾರ ದಿವಸ ಈ ರೀತಿ ಇದ್ದಾಗ ಒಂದು ಮುತ್ತೈದೆಯನ್ನು ಕರೆದು ಅಕ್ಕಿಗೆ ಅರಿಶಿನ ಕುಂಕುಮ ಉಡಿಯನ್ನು ಕೊಟ್ಟು ಒಂದು ದೊನ್ನೆಯಲ್ಲಿ, ಅಡಿಕೆ ದೊನ್ನೆ ಆಗಿರ್ಬೋದು ಬಾಳೆಯಲ್ಲಿ ದೊನ್ನೆ ಆಗಿರ್ಬೋದು, ಅದರಲ್ಲಿ ಈ ಒಂದು ಗುಳಂಬವನ್ನು ಹಾಕಿ ತಾಂಬೂಲ ದಕ್ಷಿಣೆ ಸಹಿತ ಆಕೆಗೆ ಕೊಟ್ಟರೆ ಬಹಳನೇ ಶ್ರೇಷ್ಠ ಅಂಥೇಳಿ. ಮನೆಯಲ್ಲಿ ಅತಿಯಾಗಿ ಬಡತನ ಇದ್ದರೆ ಆ ಬಡತನ ಎಲ್ಲ ದೂರ ಆಗ್ತದೆ ಅಂಥೇಳಿ ಈ ರೀತಿ ಮಾಡಿ ಮಹಾಲಕ್ಷ್ಮಿಗೆ ನೈವೇದ್ಯ ತೋರಿಸ್ತಾರೆ. ಇದರಲ್ಲಿ ಒಂದು ವಿಷಯ ಮಾತ್ರ ನೆನ್ಪಿಟ್ಟುಕೊಳ್ಳ್ರಿ, ಏನು ಅಂದರೆ ನೈವೇದ್ಯಕ್ಕೆ ಮಾಡಿದಂಥ ಗುಳಂಬಕ್ಕೆ ಉಪ್ಪನ್ನು ಹಾಕಬಾರ್ದು. ನೀವು ವರ್ಷಾನ್ಗಟ್ಟಲೆ ಇಟ್ಕೊಂಡು ತಿನ್ನುವಂಥ ಗುಳಂಬಕ್ಕೆ ಉಪ್ಪು ಹಾಕ್ಬೋದು, ಆದರೆ ಇದು ಮಹಾಲಕ್ಷ್ಮಿಗೆ ಅಂಥೇಳಿ ಏನು ನಾವು ಗುಳಂಬ ಮಾಡ್ತೀವಲ್ಲ ಅದಕ್ಕೆ ಉಪ್ಪನ್ನು ಹಾಕಬಾರ್ದು. ಕೊಲ್ಹಾಪುರ ಮಹಾಲಕ್ಷ್ಮಿಗಂತೂ ಇದೇ ರೀತಿ ಮಾಡಿ ನೈವೇದ್ಯ ತೋರಿಸ್ತಾರಂತೆ, ಆಕೆಗೆ ಬಹಳನೇ ಪ್ರೀತಿ ಅಂಥೇಳಿ. ಜಯ ಕೊಲ್ಹಾಪುರ ನಿಲಯೇ ಭಜದಿಷ್ಟೇತರ ನಿಲಯೇ ತವ ಪಾದೋರುದಿ ಕಲಯೇ ರತ್ನರಚಿತ ವಲಯೇ ಜಯ ಜಯ ಸಾಗರ ಜಾತೆ ಕುರು ಕರುಣಾಮಯಿ ಭೀತೆ ಜಗದಂಬಾಭಿದಯಾತೆ ಜೀವದಿ ತವ ಪೋತೆ. ಮತ್ತೆ ಒಂದಿನ ಸಿಗ್ತೀನಿ, ನಮಸ್ಕಾರ.